ನೋಡಿ ಅಣ್ಣ ಬರ್ತಾನೆ ಇದ್ದಾಣ ಓಡ್ಸೆ ಅಲ್ಲಿ ಸೀಟ್ ಮೇಲೆ ಅಪ್ಪ ನಮ್ಮ ಗ್ಲಾಸೇ ಹೊಡ್ಬಿಡ್ಲ ಅಣ್ಣ ಸ್ವಲ್ಪ ಒರೆಸ್ಬಿಡ ಯಾಕೆ ನನ್ಗೇನಾರು ನೋಡು ಹಂಗೆ ಸ್ವಲ್ಪ ಒರೆಸ್ಬಿಡಣ ಅಪ್ಪಿಲೋ ಬನ್ನಿ 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 ಸೈಕಲ್ ಸೈಕಲ್ ಮಾರಿ ಸೋನಾನಿ ಸೈಕಲ್ ಸೀಟ್ ಬೆಲ್ಟ್ ಹಾಕೊಂಬ್ರೇಜ್ ಮಾಡ ಅಲ್ಲಿ ಪೊಲೀಸ್ ಹಿಡಿತಾರೆ ಇರ್ಲಿ ಇರ್ಲಿ ಗೊತ್ತಾಯ್ತು ಸುಮ್ಮನೆ 1000 ರೂಪಾಯಿ ಫೈನ್ ಹಾಕ್ತಾರೆ ಈ ತರ ಹಾಕೊಳ್ಳಿ ಈ ತರ ಹಾಕೊಳ್ಳಿ ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಯಾವತ್ತು ನೀವು ಪಾಪ ಇಲ್ಲ ನಿಜವಾಗ್ಲೂ ಇಲ್ಲ ಸರಿ ಸರಿ ಆ ಕಡೆ ಏನಕ್ಕೆ ಹೋಗ್ತಾ ಇದ್ದೀನಂದ್ರೆ ಫುಡ್ ಕಾಂಪಿಟೇಷನ್ ಮಾಡ್ತಾರೆ ನೋಡಿದೀರಾ ನೀವು ಫುಡ್ ಕಾಂಪಿಟೇಷನ್ ಫುಡ್ ಕಾಂಪಿಟೇಷನ್ ಮಾಡ್ತಾರ ನೋಡಿ ಒಂದು 2 kg ಬಿರಿಯಾನಿ ತಿನ್ಬೇಕು ಒಂದ್ ದೊಡ್ಡ ತಪ್ಪಲೆ ಅಷ್ಟು ಅನ್ನ ತಿನ್ಬೇಕು ಅದು ತಿಂದ್ರೆ ನಾವು ಪ್ರೈಸ್ ಕೊಡ್ತೀವಿ ಅಂತ ಕಾಂಪಿಟೇಷನ್ ಮಾಡ್ತಾರ ನೋಡಿದೀರಾ ಅದು ನೋಡಿಲ್ಲ ನೋಡಿಲ್ಲ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಕಾಂಪಿಟೇಷನ್ ಇಡ್ತಾರೆ ಒಂದ್ 2 kg ಬಿರಿಯಾನಿ ಇಟ್ಬಿಟ್ಟು 5 ನಿಮಿಷದಲ್ಲಿ ತಿನ್ಬಿಡ್ಬೇಕು ಬಿರಿಯಾನಿನ ತಿನ್ಬಿಟ್ರೆ 10,000 ರೂಪಾಯಿ ಫೈನು ಬಹುಮಾನ ಎಲ್ಲ ಕೊಡ್ತಾರೆ ಸತ್ಯ ಹೋಗ್ಬಿಡ್ತಾರೆ ಈ ಬಿಸಿಲಲ್ಲಿ ತಿನ್ನಕ್ ಹೋದ್ರೆ ಅಂದ್ರೆ ಅವ್ರಿಗೆ ಕಾಂಪಿಟೇಷನ್ ಮಾಡ್ಬೇಕಣ ನಮಗೆ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅದ್ರಲ್ಲಿ ನಾನು ಹೋಗಿ ಮಾಡ್ತಾ ಇರ್ತೀನಿ ಯಾವಾಗ್ಲೂ ಮಾಡ್ತೀನಿ ನಾನು ಹೌದ್ರಾ ಬಿರಿಯಾನಿ ಕಾಂಪಿಟೇಷನ್ ಎಲ್ಲ ಮಾಡ್ತೀನಿ ಆಮೇಲೆ ಅನ್ನ ಸಾಂಬಾರು ಮುದ್ದೆ ನಾಟಿ ಕೋಳಿ ಸಾರು ಎಲ್ಲ ಒಂದು 10 ಮುದ್ದೆ ತಿನ್ಬಿಡ್ತೀನಿ ಅದಕ್ಕೆ ಈ ಫುಡ್ ಕಾಂಪಿಟೇಷನ್ ಎಲ್ಲ ಮಾಡ್ತೀವಿ ನಾವು ಮಾಡ್ಬಿಟ್ಟು ಮೊನ್ನೆ ಎಲ್ಲ 10,000 ರೂಪಾಯಿ ಎಲ್ಲ ಪ್ರೈಸ್ ಎಲ್ಲ ಗೆದ್ಬಿಟ್ಟು ಎಲ್ಲ ಫುಲ್ ಎಲ್ಲ ಸೂಪರ್ ಆಗೆಲ್ಲ ತಿಂತೀನಿ ನಾನು ಸರಿಯಾಗಿ ಸರಿನಾ ಮಾಡಿದ್ದೆ ಮೊನ್ನೆ ಏನಾಗ್ಬಿಟ್ಟಿದೆ ಇದ್ದಕ್ಕಿದಂಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದು ತಿಳ್ಕೊಳ್ಳಿ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಈಗ ಡಾಕ್ಟರ್ ಹತ್ರ ಹೋಗೋದಕ್ಕೆ ಏನಂತಾರೆ ಗೊತ್ತಾ ನೋಡಪ್ಪ ನಿನ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಮಟನ್ ಚಿಕನ್ ಎಲ್ಲ ತಿನ್ಬಿಟ್ಟಿದ್ಯಾ ನೀನು ನಿಂಗೆ ಜೀರ್ಣ ಶಕ್ತಿ ಒಳಗಡೆ ಜೀರ್ಣ ಮಾಡೋದು ಕರಗಿಸೋದೆಲ್ಲ ಬಂದ್ಬಿಟ್ಟು ನಿಂಗೆ ಸ್ವಲ್ಪ ಹಾಳಾಗ್ಬಿಟ್ಟಿದೆ ನಿನಗೆ ಬಾತ್ರೂಮ್ ಯಾವಾಗ ಬರುತ್ತೆ ಅಂತ ಹೇಳಕ್ ಆಗಲ್ಲ ಮಿಷಿನ್ ವರ್ಕ್ ಆಗ್ಬೇಕಲ್ಲ ಸಡನ್ ಆಗಿ ಬಾತ್ರೂಮ್ ಬಂದ್ಬಿಡುತ್ತೆ ಸೊ ಹಂಗಾಗಿ ನೀನು ಹುಷಾರಾಗಿರು ಅಗ್ಗಿಸೆಲ್ಲ ಹಾಕೊಂಡು ಓಡಾಡು ಅಂತ ಹೇಳ್ತಾ ಇದಾರೆ ಅದಕ್ಕೆ ನಾನು ಏನ್ರಿ ಇಷ್ಟು ದೊಡ್ಡವನಾಗಿದ್ದೆ ನಾನು ಒಂದು ಅಗ್ಗಿಸ್ ಹಾಕೊಳಕೈತೆ ಅಣ್ಣ ಅವೆಲ್ಲ ಹಂಗಲ್ಲ ಲೂಸ್ ಮೋಷನ್ಗೆ ಗಾಡಿ ಕೂತ್ಕೊಂಡು ನಿಮ್ ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ರೆ ನಾವೇ ನೀವೇನ್ ಅನ್ಕೋತೀರ ಗಾಡಿ ಸೀಟ್ ಏನಾಗ್ಬಹುದು ಅದೆಲ್ಲ ಬೇಕಾದ್ರೆ ಅಸಹ್ಯ ಸ್ಮೆಲ್ ಅದಲ್ಲ ನೆನ್ಸಿದ್ರೆ ಒಂಥರ ಆಯ್ತದ ನನ್ಗೆ ಅದು ಬಾತ್ರೂಮ್ ಬರೋದ್ ಗೊತ್ತಾಗಲ್ಲ ಅಣ್ಣ ನಂಗೆ ಸಡನ್ ಆಗಿ ಬರೋ ತರ ಆಗ್ತಾ ಇದೆ ಹಂಗೆ ಸಾರಿ ಬಿಸಿಲು ಎಷ್ಟು ಅವರು ಮಿಷಿನ್ ಎಲ್ಲ ಹಾಳಾಗಿದೆ ಅಂತ ಹೇಳ್ಬಿಟ್ರಲ್ಲ ಡಾಕ್ಟ್ರು ಆವತ್ತಿಂದ ನನಗೆ ಬಾತ್ರೂಮ್ ಹೆಂಗಂದ್ರೆ ಹಂಗೆ ಬಂದ್ಬಿಡುತ್ತೆ ಟೆನ್ಷನ್ ತಂಬಾಡಿ ಆ ಟೆನ್ಷನ್ಗೆ ಅರ್ಧ ಬಂದ್ಬಿಡುತ್ತೆ ಬಂದ್ಬಿಟ್ಟು ಏನ್ ಮಾಡ ಮಜ್ಜಿಗೆ ಅನ್ನ ಮೊಸರನ್ನ ಇಂಥ ಈಗ ಬರೋ ತರ ಆಗ್ತಾ ಇತ್ತು ಇಲ್ಲೆಲ್ಲ ಪಬ್ಲಿಕ್ ಇಲ್ವಾ ಪಬ್ಲಿಕ್ ನೀವೇ ಇದ್ದೀರಲ್ಲ ಅಲ್ಲ ಪಬ್ಲಿಕ್ ಬಾತ್ರೂಮ್ ಅಲ್ಲ ಪಬ್ಲಿಕ್ ಬಾತ್ರೂಮ್ ಏನ್ ಮಾಡ್ತೀರಾ ಇಲ್ಲಿ ಚೆಕ್ ಮಾಡ್ತೀನಿ ಒಳಗಡೆ ಬಂದ್ಗಿಂದಿದ್ಯಾ ಅಂತ ನೋಡ್ತೀನಿ ಒಂದು ನಿಮಿಷ ಅದು ಬರೋದು ಗೊತ್ತಾಗಲ್ಲಣ್ಣ ನನಗೆ ಅಲ್ಲ ಎಲ್ಲಿ ಹೋಗಕ್ಕೆ ಪಬ್ಲಿಕ್ ಬಾತ್ರೂಮ್ ಇದ್ರೆ ಹೋಗ್ತೀರಾ ಸಡನ್ ಆಗಿ ಬರೋದು ಗೊತ್ತಾಗಲ್ಲ ನನಗೆ ಹೊಟ್ಟೆ ಗುಡಗಡ ಗಿಡಗಡ ಅಂತ ಇದ ಮಜ್ಜಿಗೆ ಅನ್ನ ತಿನ್ನಿ ಮಜ್ಜಿಗೆ ಅನ್ನ ತಿನ್ನಿ ಫಸ್ಟ್ ಆಫ್ ಅವರು ಸರ್ ಇನ್ನೊಬ್ರು ಅವರೇ ಅವರು ನಮ್ಮ ತಮ್ಮನೇ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾನೆ ಅಲ್ಲಿ ತೋರ್ಸಕ್ಕೆ ಮತ್ತೆ ನನ್ನೆಲ್ಲಿ ಮಾಡ್ತೀರಾ ಈ ಕಣ್ಣಲ್ಲಿ ಇನ್ನೇನೇ ನೋಡ್ಬೇಕು ಕಾಣೆ ಸರ್ ನಾನು ಇಳ್ಕೊಂಡ್ಬಿಡ್ತೇನೆ ದಯವಿಟ್ಟು ಅಪ್ಪಿ ಅಣ್ಣ ಅಣ್ಣ ಅದರೊಳಗೆ ಟಿಶ್ಯೂ ಪೇಪರ್ ಇದೆ ತೆಗಿಯೋಣ ಒಂದು ನಿಮಿಷ ನನ್ನೆಲ್ಲೂ ಬಿಡ್ಬೇಡಿ ನಾನು ಒಂಚೂರು ಎಲ್ಲರೂ ಒಂದು ಜಾಗಕ್ಕೆ ಬಿಟ್ಬಿಡಿ
ಇದು ಏನ್ ಗೊತ್ತಾಣ, ಗ್ಲಾಸ್ ಇಳಿಸಿ ಹಾಕಿ ಸರ್ ಆಚೆಗೆ. ಇಲ್ಲ ಮೂಗ್ ಬೇರೆ ಸ್ವಲ್ಪ ಮೂಗ್ ಬೇರೆ ಕಡ್ತಾಗ ಸ್ವಲ್ಪ ಕಿರಿರೇಣ ಇಲ್ಲ ಸ್ವಲ್ಪ ಎಲ್ಲಾರು ಒಂದು ಬಸ್ ಅಲ್ಲಿ ಹೋಗ್ಬಿಟ್ಬಿಡಿ ಪ್ಲೀಸ್, ನಿಮ್ ಕಾಲ್ ಮುಗಿತೀನಿ. ಇವಾಗ ಇವಾಗ ಈ ಕಡೆಯಿಂದ ಹಿಂಗ್ ಹೋದ್ರೆ ನಾವು ಹೇಗೂ ಅಂಟಿಸ್ತೀರಾ? ಅಯ್ಯೋ ಸಾರಿ 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 ಅಣ್ಣ, ಇರಲಿ ಪರವಾಗಿಲ್ಲ ಬಿಡಿ, ನಮ್ಮ ಮಕ್ಕಳು ಇದ್ದಂಗೆ ನೀವು ಏನೇ ಮಾಡಿ ಸರ್. ನನ್ನ ಸ್ಮೆಲ್ ಬರ್ತಾ ಇದೆಯಾ ಅಣ್ಣ? ಅಲ್ಲ ಹಂಗಲ್ಲ ತಳಿ ಯಾಕೆ ಏನಾರು ಮಾಡಿ. ಈ ಇದ್ರೊಡೆ ಅಣ್ಣ ಇದೆಲ್ಲ ಮಟನ್ ಎಲ್ಲ ತಿಂದಿದ್ನಲ್ಲ ಅವತ್ತು, ಓಲ್ ಯಾಕೆ ಸರ್? ಡಾಕ್ಟರ್ ಏನ್ ಹೇಳಿದಾರೆ ಅಂದ್ರೆ ಸಡನ್ ಆಗಿ ಬಂದ್ಬಿಡ್ತಾರೆ. ಹೇಳಿರ್ತಾರೋ ಸದ್ಯ ನನ್ನ ಕೆಲಸ ಅವತ್ತು ಹೋದಂಗೆ ಇವತ್ತು ಹೋಯ್ತಾ ಆಯ್ತು, ಇದೇ ಕೆಲಸ ಆಗಿತ್ತು. ಹಿಂದ್ಗಡೆ ಎಲ್ಲ ಸ್ವಲ್ಪ ಒರೆಸ್ಬೇಕಲ್ಲ ಅಣ್ಣ, ಒರೆಸ್ತೀರಣ ಸ್ವಲ್ಪ. ನಾನು ಆ ಕೆಲಸ ಎಲ್ಲ ಮಾಡಲ್ಲ, ನಾನು ಸ್ವಲ್ಪ ಒರೆಸ್ಬಿಡೋಣ. ಹಂಗೆ ಇಲ್ಲ ಅಣ್ಣ, ಅಣ್ಣ 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 ಸ್ವಲ್ಪ ಒರೆಸ್ಬಿಡೋಣ. ಅಪ್ಪಿಲ್ ಮಣ್ಣ ಅಂತ ಅದೇನ್ ಮಾಡೋ. ಮತ್ತೆ ನನ್ನ ನನ್ನ ವರ್ಸು ಅಂತಾರ ಅವರು, ನಾನು ಇಳ್ಕೊತೀನಿರಪ್ಪ. ಪ್ಲೀಸ್ ಅಣ್ಣ ಮಾಡ, ನಾನು ತಿಗೆಲ್ಲ ಒರ್ಸ್ಕೊಂಡು ಕುತ್ಕೊಳಕ್ ನಮ್ದೇ ಬೇಕಾದಷ್ಟು ಕೆಲಸ ಇರ್ತದೆ. ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ, ಎಲ್ಲ ಗಲೀಜ್ ಆಗ್ಬಿಡ್ತಾಣ ಇಲ್ಲ ಅಂದ್ರೆ ಸೀಟ್ ಅಲ್ಲ ಅಪ್ಪ ನಿನ್ ಕೈ ಮುಗಿತೀನಿರು ಅಣ್ಣ. ಏನ್ ತಿಗ ಒರ್ಸದ, ಏನ್ ತಿಗ ಒರ್ಸದ ಅಣ್ಣ. ಅಣ್ಣ ಅಣ್ಣ ಇರೋಣ ಒಂದ್ ನಿಮಿಷ, ನಾನು ಆಚೆ ಬಿಟ್ಬಿಡಪ್ಪ. ಇರೋಣ ಒಂದ್ ನಿಮಿಷ, ಒಂದ್ ಸ್ವಲ್ಪ ಈ ಕವರ್ ಕವರ್ ಕೊಡೋಣ, ಕವರ್ ಕೊಡೋಣ, ಬರ್ತಾನೆ ಇದ್ದೆ ಕೈಯಿಂದ. ಅಯ್ಯೋ ತಾಳಪ್ಪ, ನಾನು ಇಳಿಯಕ್ ಬಿಟ್ಬಿಡು, ದಯವಿಟ್ಟು ನಿನ್ ಕಾಲ್ ನಿಮಿಷ ಇಟ್ಕೊಳ್ಳೋಣ ಕವರು. ಈಗ ಇವಾಗ ಇವಾಗ ನಾವ್ ಕೈಗೆ ಬರ್ತೀಯಲ್ಲಪ್ಪ ನೀನು. ಅಪ್ಪ ನನ್ ಇರೋಣ ಇರೋ, ನನ್ ಬಿಟ್ಬಿಡು ಕೆಳಕ್ಕೆ ಇಳಿದ್ಬಿಡ್ತೀನಿ. ಇಲ್ಲ ಅಣ್ಣ ಇದು ಇವಾಗ ತಿರ್ಗ ಕೈಗೆ ಬರ್ತಾನೆ. ಸಾರಿ ಅಣ್ಣ. ಇಲ್ಲ ಅಣ್ಣ ಇವಾಗ ಅಪ್ಪ ನಾನು ನಿನ್ ಕಾಲ್ ಮುಗಿತೀನಿ ದೋಸ್ತಿಗೆ. ಇವಾಗ ಈ ರೋಡ್ ಸ್ಟ್ರೈಟ್ ಹೋಗ್ಬೇಕಣ್ಣ ನಾವು ಹಾಸ್ಪಿಟ್ಲಿಗೆ. ನೀನ್ ಎಲ್ಲರೂ ಹೋಗು, ನನ್ನ ಇರೋಣ ಇರೋ ಕೈಗೆಲ್ಲ ಆಗ್ಬಿಟ್ಟಿದೆ, ಒರ್ಸ್ಕೊಳ್ಳೋಣ ಕೈಯೆಲ್ಲ ಆಗ್ಬಿಟ್ಟಿದೆ. ಪರವಾಗಿಲ್ಲ ಪರವಾಗಿಲ್ಲ, ಅಯ್ಯಯ್ಯೋ ಅಯ್ಯಯ್ಯೋ, ನಾನು ಬಟ್ಟೆಗೆ ಒರ್ಸ್ಕೊಂಬಿಡ್ತೀನಿ. ನನ್ಗೆ ಬಟ್ಟೆಗೆ ಒರ್ಸ್ಕೊಂಬಿಡಪ್ಪ ನನ್ನ. ಅಣ್ಣ ಅಣ್ಣ ಒಂದ್ ನಿಮಿಷ ಇರೋಣ, ಬಿಡು ಡಾಕ್ಟರ್ ಹತ್ರ ಹೋಗಿ ಬಂದ್ಬಿಡೋಣ ಅಣ್ಣ. ನೀನ್ ತಿಗ ವರ್ಸು ಮಕ ವರ್ಸು ಅಂತೀನ, ನೀನ್ ತಿಗ ವರ್ಸು ಮಕ ವರ್ಸು ಅಂತೀನ ಅಣ್ಣ. ಒಂದ್ ನಿಮಿಷ ಇರೋಣ, ನೀನು ಹಂಗೆ ಟೆನ್ಷನ್ ಆಗ್ಬೇಡ. ಇಲ್ಲ ಅಣ್ಣ ಇದು ಈಗ ಇವಾಗ ಇರಿ, ಇವಾಗ ಈ ಕಡೆ ಹಿಂಗ್ ಹೋದ್ರೆ ಎಲ್ಲೋಗುತ್ತೆ ಸ್ಟ್ರೈಟ್ ಅದು ಈ ಕಡೆ. ಇಲ್ಲಿ ನೀನ್ ಯಾವ ಹಾಸ್ಪಿಟಲ್ ಹೋಗ್ಬೇಕು ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡಿದ್ದೀನಿ. ಅದು ಚೈತನ್ಯ ಲೂಸ್ ಮೋಷನ್ ಹಾಸ್ಪಿಟಲ್ ಅಂತ ನೋಡಿ, ನಾನು ಹಾಸ್ಪಿಟಲ್ಕ್ಕೆ ಹೋಗ್ತಾ ಇರೋದು ನೋಡಿ. ಹಾಸ್ಪಿಟಲ್ ನೀವು ಬಾತ್ರೂಮ್ ತೋರಿಸ್ಕೊಂತೀರಾ? ಇಲ್ಲ ಅಣ್ಣ ಇವಾಗ ನಾನು ನಿಮಿಷ ಕೇಳೋಣ. ಇಲ್ಲ ಆಗಿದೆ ಅಣ್ಣ ಮಕ್ಕಕ್ಕೆ ಆಗಿದೆ ಅಣ್ಣ. ಸ್ವಲ್ಪ ಕೆಳಕ್ಕೆ ಒಂದ್ ಸ್ವಲ್ಪ ನಿಂತ್ಕೊಳ್ಳಿಸ್ಬಿಡೋಣ ಕೆಳಕ್ಕೆ ಬಾ. ಅದಕ್ಕೆ ಹೇಳೋದು ಅದ್ ಹೆಂಗ್ ಒರ್ಸೋದು? ಸ್ವಲ್ಪ ಒರೆಸ್ಬಿಡು, ತಗೊಳ್ಳೋಣ ಕವರ್ ಇಟ್ಕೊಳ್ಳೋಣ, ಸ್ವಲ್ಪ ಕವರ್ ಇಟ್ಕೊಳ್ಳೋಣ. ಇದು ತಿಗನೆ ತೊಳೆ ಬಿಡ್ತೀನಿ, ನೀರ್ ಬಾಟ್ಲು ತಗೊಂಡು ಕೆಳಗ್ ಬಾ. ಹಿಂಗ್ ಕಾರ್ ಮರಲ್ಲೇ ತೊಳೆದು ಬಿಡ್ತೀನಿ. ಅಪ್ಪಿಲೋ ಅಪ್ಪಿಲೋ ಅಣ್ಣ, ನಾವ್ ಯಾಕೋ ಇಲ್ಲಿ ಬಂದು ಅಣ್ಣ ಅಣ್ಣ ಸ್ವಲ್ಪ ಒರೆಸ್ಬಿಡೋಣ. ಎಲ್ಲಪ್ಪ ಅದೇ ನನ್ ಕರ್ಚಿಪಲ್ ಒರ್ಸ್ಲ. ಆಯ್ತಾಯ್ತು ಹೊಸ ಇಸ್ಕೊಡ್ತೀನಿ ಖರ್ಚು. ಶಿವನೇ ಮಾರುತಿ ಅಂಜನೇ, ಯಾಕಪ್ಪ ಈ ಕಷ್ಟ ಕೊಟ್ಟಿ ಇವತ್ತ ನನ್ನ ಅಣ್ಣ? ಪ್ಲೀಸ್ ಅಣ್ಣ ಬರ್ತಾನೆ ಇದ್ದಾನ ಕಕ್ಕಸ್ಸು, ನನ್ ವಾಂತಿ ಬರ್ತದ. ಒಂದ್ ಸ್ವಲ್ಪ ಕೆಳಕಿಳೆ ಒಂದ್, ನಾನೆಲ್ಲೂ ಹೋಗಲ್ಲ ನಿನ್ಗೆ. ನಿನಗೆ ನಿನ್ನ ಯೋಗಕ್ಷೇಮ ನೋಡೆ ನಾನು ಹೋಗೋದು. ಇಲ್ವಾ ಇರ್ಲಿ, ಈ ರಥ ಸತ್ತು ಹೋಗಿಲ್ಲ ಹೇಳ್ತೀನಿ, ಒಂದ್ ಸ್ವಲ್ಪ ಇದು ಇಲ್ಲಿ ಮಾಡಿ. ಹಂಗೆ ನಿನ್ಗೆ ಏನು ಸೇವೆ ಮಾಡ್ಬೇಕು ಅದ್ ಮಾಡಿ, ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಈ ರಥ ಸತ್ತು ಹೋಗ್ಲಿ ಹೇಳ್ತೀನಿ, ಇದು ಮಾಡ್ತೀನಿ. ನನ್ಗೆ ಆಲ್ರೆಡಿ ಸ್ಮೆಲ್ ಹೊಡೆದು ಬಿಟ್ಟು ಅಣ್ಣ ಸ್ವಲ್ಪ ಕವರ್ ಇಟ್ಕೊಳ್ಳೋಣ, ವಾಂತಿ ಮಾಡ್ತೀನಿ.
ಅಯ್ಯೋ ಇರ್ದಪ್ಪ ದೋಡ್ ತೆಗಿಯಪ್ಪ, ನಾನು ಅದಕ್ಕೆ ಕಕ್ಕಪ್ಪ ಇದ್ರಲ್ಲಿ ಏನೇನ್ ಮಾಡ್ತಿ ಇದ್ರಲ್ಲೆಲ್ಲ ಮಾಡಪ್ಪ, ಹೋಗ್ಲಿ ಬಿಡು. ಬಾತ್ರೂಮ್ ಬರ್ತಾನೆ ಐತಣ ನನ್ನ, ನನಗೆ ಇದು ಬರ್ತಾ ಇದೆ ಅಲ್ಲಿ ಅಲ್ಲಿ ಮಾಡ್ಬಿಟ್ಟು. ನಿನ್ಗೆ ಏನು ಹೆಲ್ಪ್ ಮಾಡಬೇಕು, ನಾನು ನಿನ್ನ ಗಾಡಿಲೇ ಕೂತ್ಕೊತೀನಿ, ನಿನಗೆ ಏನು ಹೆಲ್ಪ್ ಮಾಡ್ಬೇಕು ಅಷ್ಟು ಮಾಡ್ತೀನಿ ನಾನು. ಸ್ವಲ್ಪ ಒರೆಸ್ಬಿಟ್ರೆ ಸಾಕಣ. ಅಯ್ಯೋ ನಾನು ಹೆಂಗೆ ಒರ್ಸಕ್ಕೆ ಹೋಗ್ಲಿ, ನೀನು ಒರೆಸ್ಕೋಬೇಕು, ನೀನು ಒರೆಸ್ಕೋಬೇಕು. ನೋಡಣ್ಣ ಬರ್ತಾನೆ ಐತಣ್ಣ ಅಲ್ಲಿ ಸೀಟ್ ಮೇಲೆ. ಅಪ್ಪ ಅಮ್ಲಮ್ಮನ ಗ್ಲಾಸೆ ಹೊಡ್ಬಿಡ್ಲ, ಅಪ್ಪ ಅಮ್ಲಮ್ಮನ ಗ್ಲಾಸೆ ಹೊಡ್ಬಿಡ್ಲ. ಅಣ್ಣ ಪ್ಲೀಸ್ ಅಣ್ಣ ಸ್ವಲ್ಪ ಅಣ್ಣ. ಲೋ ಅಪ್ಪಿಲೋ ಹೇಳ್ ಪ್ಲೀಸ್, ಕೇಳ್ತೀನಿ ಅಣ್ಣ ಸ್ವಲ್ಪ. ಯಾಕೆ ಏಯ್ ನನಗೇನಾರು ನೋಡು ಹಂಗೆ. ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು. ಅಣ್ಣ ಸ್ವಲ್ಪ ಅಣ್ಣ, ನನಗೇನಾರು ಅಲ್ಲಿ ಹಂಗಾದ್ರೆ ಗ್ಲಾಸ್ ಕೂಡ ಹಾಕೊಂಡು ನನ್ನೇನ್ ಕಿಡ್ನಾಪ್ ಮಾಡಕ್ ಯತ್ನ ಮಾಡ್ತಾ ಇದ್ದೀನಿ. ಕಕ್ಕಸ್ ಮಾತ್ರ ಸ್ವಲ್ಪ ಒರೆಸ್ಬಿಡಣ. ನೀನ್ ಒರ್ಸ್ಕೊಳ್ಯ, ನಾನೇ ಒರ್ಸ್ಲಿ ಅಣ್ಣ. ವಾಚ್ಮ್ಯಾನ್ ಕೇಳ್ತಾನಪ್ಪ ಅಣ್ಣ. ಮಟನ್ ಚಿಕನ್ ತಿಂದ ಹಾಕ್ಬಿಟ್ಟಿದ್ದಣ್ಣ, ಮಾಡ್ಲಿ ಸ್ವಲ್ಪ ಒರೆಸ್ಬಿಡೋಣ. ಇಲ್ಲ ಇಲ್ಲ ಕಾರ್ ಎಲ್ಲ ಗಲೀಜಾಗುತ್ತೆ, ಒರೆಸ್ಬಿಡಿ. ನೀವು ಮಾಡಕ್ಕಾಗಲ್ಲ, ಟಿಶ್ಯೂ ಪೇಪರ್ ಅಲ್ಲಿ ಒರೆಸ್ಬಿಡೋಣ. ಎಲ್ಲ ಟಿಶ್ಯೂ ಪೇಪರ್ ಅಪ್ಪ ಮಾರುತಿ, ಯಾಕಪ್ಪ ನನ್ಗೆ ಇಷ್ಟು ಕಷ್ಟ ಕೊಡ್ತೀಯ ಆಂಜನೇಯ. ಹ್ಮ್ ಇಲ್ಲಪ್ಪ, ತಿರತಾನೆ ಒರೆಸ್ಬೇಕು ಒರ್ತೀನಿ, ತಿರತಾನೆ ಒರೆಸ್ಬೇಕು ಒರ್ತೀನಿ. ಒರ್ಸ್ಬೇಕಾದ್ರೆ ಒರ್ಸ್ಬಿಡ್ತೇನಪ್ಪ ನನ್ನ ಮಾರುತಿ, ಯಾಕಪ್ಪ ಇಲ್ಲಿ ಆಂಜನೇಯನ್ ಕೇಳ್ತಾ ಇದ್ದೀನಿ ಬಜರಂಗ ಬಲಿ, ಇಂಥವ್ರ ಗಾಡಿಲಿ ಯಾಕಪ್ಪ ಕೂರ್ತೆ? ಮಚ್ಚಿಗಟ್ಟೆ 487 ಬಸ್ಸಲ್ಲಿ ಹೋಗಿವ್ನಿ ತಂದೆ ಮಾರುತಿ. ನನ್ನ ದಡ ತೀರ್ಸಪ್ಪ, ನನ್ನ ಇಲ್ಲೇ ಇಳಿಸು ಪರವಾಗಿಲ್ಲ. ಅಣ್ಣ ನಿಮ್ಗೆ ಬೇಕಾರ ಒಂದು ಏ ಬೇಡ ಬೇಡ, ನಾನೇ ಕೊಡ್ತೀನಿ ಹತ್ತು ರೂಪಾಯಿ. ಸ್ವಲ್ಪ ಹಾಸ್ಪಿಟ್ಲ್ ನನ್ನ ಜೊತೆ ಬರ್ತೀನಣ, ಅಲ್ಲಿ ಏನಾದ್ರು ವರ್ಷ ಬರಲಿಲ್ಲ ಅಂದರೆ ಕೇಳು. ನಮ್ಮಮ್ಮ ನಾಣೆ ಈ ರಥ ಸತ್ವಾಗ್ಲೂ ನಿನ್ ರಥ ನಿಂದೆ ತಾನೇ ಇದು. ಹೌದಣ್ಣ ನಾನಿದ್ದೀನಿ ನಡಿ, ಇವತ್ತಿಂದ ಡ್ಯೂಟಿ ಹೋದ್ರು ಪರವಾಗಿಲ್ಲ, ನಾನಿದ್ದೀನಿ ಅಲ್ಲಿ ಹಾಸ್ಪಿಟ್ಲ್ ಅಲ್ಲಿ. ಬೇಕಾ ಬಾತ್ರೂಮಲ್ಲಿ ಕರ್ಕೊಂಡೋಗಿ ತಿಗಬೇಕಂತ ತೊಳಿತೀನಿ. ಈಗ ಒರ್ಸ್ಕೊಂಡು ನಡಿ ಗಾಡಿ ತೆಗಿ. ಈಗ ವರ್ಸಲ್ವ ಹಿಂದ್ಗಡೆ ನೀವು ಹೆಂಗ್ ವರ್ಸಕ್ ಆಯ್ತದ್ರಿ ಕಚ್ಚಿದೆ ಅಂದ್ರಲ್ಲ ಅಣ್ಣ. ಯಪ್ಪ ಶಿವ ಅಲ್ಲಿ ಮೆಡಿಸಿನ್ ಇದೆ ನೋಡಣ, ಆ ಮೆಡಿಸಿನ್ ಎತ್ಕೊಳ್ಳಿ. ಕೇಳಿ ಇಲ್ಲಿ ನನ್ನ ಗಾಡಿಲೆಲ್ಲ ನನ್ಗೆ ಅದ್ ರೂಢಿ ಇಲ್ಲಪ್ಪ. ಆ ಮೆಡಿಸಿನ್ ತಗೊಂಡು ಸ್ವಲ್ಪ ಹಿಂದ್ಗಡೆ ಒರೆಸ್ಬಿಡೋಣ, ಸರಿ ಹೋಗುತ್ತೆ. ಓಪನ್ ಮಾಡೋಣ ಅದು, ಅಲ್ಲಿ ಕಕ್ಕಸ್ ಬರುತ್ತಲ್ಲ ಅಣ್ಣ ಆ ಜಾಗದಲ್ಲಿ. ಆ ಕೆಲಸ ನಾನು ಮಾಡೋಕ್ಕೆ ನಾನು ಮಾಡೋದೇ ಇಲ್ಲ, ನಾನು ಇಲ್ಲೇ ಕೂರಿಸ್ಕೋ. ನೀನು ಇಷ್ಟೇ ನೈಟ್ ಇಲ್ಲಿಂದ ಬೆಳಗಿಂದ ಸಂತಕ ಮಾತಾಡು, ನಾನು ಇಲ್ಲಿ ಮಾಡಲ್ಲ. ಹಾಸ್ಪಿಟ್ಲಿಗೆ ನಡಿ, ಬಾತ್ರೂಮ್ ಅಲ್ಲಿ ಬೇಕಾದ್ರೆ ನೀನು ತಿಗ ತೊಳೆದೇನು ಮಗ ಎಲ್ಲ ತೊಳಿತೀನಿ. ತುಂಬಾ ಅಸಹ್ಯ ಪಡ್ತಾನೆ ದೊಡ್ಡೋನು. ಯಾವ ದೊಡ್ಡನ್ ಹೇಳಿ, ನೀವ್ ಹೇಳ್ತೀನಿ ಮೊದ್ಲು ಅಣ್ಣ ಸ್ವಲ್ಪ ಒರ್ಸ್ಕೊಳ. ಏನ್ ವರ್ಸಣ್ಣ ನನ್ಗೆ ದೊಡ್ಡ ಅಲ್ಲ ರೀ, ನೀನ್ ಕರ್ಕೊಂಡೇ ಬಿಡ್ತೀಯ, ನಾನು ಕಾಸು ಕೊಡ್ತೀನಿ. ನಾನು ಹೇಳಿದ್ದು ಕೊಟ್ಟಿಗೆ ಪಳ್ಯ, ನೀನ್ ತಗೊಂಬಂದಿರೋದು ಇಲ್ಲಿ ರಿಂಗ್ ರೋಡ್ ಅಲ್ಲಿ. ನೀನ್ ಹಾಸ್ಪಿಟ್ಲ್ ಬೇಕಾದ್ರೆ ತೋರಿಸ್ತೀನಿ, ನಾನು ನಾನೇ ನಿಂತ್ಕೊಂಡು ವ್ಯವಸ್ಥೆ ಮಾಡ್ತೀನಿ. ಲೂಸ್ ಮೋಷನ್ ನಾನೇನ್ ಮಾಡಿನ, ಇಲ್ಲಿ ವರ್ಸು ಅಲ್ಲಿ ವರ್ಸು ಅನ್ನೋಕೆ ನಾನು ಅವೇನು ಮಾಡಲ್ಲಪ್ಪ. ನೀನ್ ಬೇಕಾದ್ರೆ ವರ್ಸ್ಕೋ, ಬೇಕಾದ್ರೆ ಸಂತಕ ಹಿಂಗೆ ಇರು. ನನ್ ಕೆಲ್ಸ ಒಂದೇನು ಹೋದ್ರು ಹೋಗ್ಲಿ, ಅವಳ ಅಮ್ಮನ್ ಇವ್ ತಿಗ ಒರ್ಸ್ಬೇಕಂತೆ ಕಾರಲ್ಲ ಅದ್ರಲ್ವ. ಕಳಿ ಕೇಳಿ ಬಾ, ಮತ್ತೆ ಬಾಟ್ಲಲ್ಲಿ ನೀರ್ ಅದೇ ತಿಗ ತೊಳಿತೀನಿ ನಂಗೆ ಬಕ್ಕು ಹತ್ತಿಗೆ. ಇಲ್ಲಿ ಕಾರಲ್ಲಿ ಹಂಗೆ ಓಡೋಗ್ಬಿಟ್ರೆ ನಾನೇನು ಮಾಡ್ಲಿ ರೀ? ನಾನೊಬ್ಬ ಮನುಷ್ಯ, ಮನೆಯಲ್ಲಿ ನಾಮ ಅದೇ ಹೋಗಿದ್ದನ್ನು ನಾನು ನಾಮಸ್ಮರಣೆ ಮಾಡ್ಕೊಂಬರ್ರಿ. ನಾವು ಒಬ್ಬ ಮನುಷ್ಯನಿಗೆ ನಿಯತ್ತಿರುತ್ತೆ, ಓಡೋಗ್ಬಿಡೋಕೆ ನಾನೇನು ಹುಚ್ಚನ? ಇಲ್ಲಿ ಬಕ್ಕ ಬೇಕಾದ್ರೆ ತೊಳಿತೀನಿ, ಇಲ್ಲಿ ಕಾರಲ್ಲಿ ತೊಳಿ ವರ್ಸು ನನಗೇನು ದರ್ದ ಅಂದ್ರೆ ಮೆಡಿಸಿನ್ ಸ್ವಲ್ಪ ಹಚ್ಬಿಡೋಣ ಸಾಕು. ನೀನ್ ಹಚ್ಕೊ, ಅದ್ ನಿನ್ ಪ್ಲೀಸ್. ಮತ್ತಿಕ್ಕೆ ನನ್ನ ಕಿವಿಗೆ ನನ್ನ ಇದಕ್ಕೆ ನಾವೇ ಮಾಡ್ಕೋಬೇಕು. ಇನ್ನೊಬ್ಬನ ಕೈಲಿ ನಾನೇನು ಅದೇ ಮಾಡಲ್ವ ಅಣ್ಣ? ಇವಾಗ ಮಾಡಲ್ಲ, ಈಗೇನು ಹೊಡಿತೀನಪ್ಪ? ಮಾಡಿಲ್ಲ ಅಂದ್ರೆ ನಿಮ್ ಮಕ್ಕಕ್ಕೆಲ್ಲ ಹಚ್ಬಿಡ್ತೀನಿ ಅಣ್ಣ ನಾನು. ಅದ್ ನಿನ್ ಇಷ್ಟ, ಹಚ್ಚಂಗಿರು ಹಚ್ಚು, ಮಕ್ಕಕ್ಕೆಲ್ಲ ಹಚ್ಬಿಡ್ತೀನಿ ಆಮೇಲೆ ನಾನು.
ನಿನಗ್ ಸಂತೋಷ ಆಯ್ತದೆ ಅಂದ್ರೆ ಮತ್ತೆ ಆ ವರ್ಷ ಸ್ವಲ್ಪ ಹೆಲ್ಪ್ ಮಾಡಿ ಅಣ್ಣಂದ್ರೆ ಹಿಂಗ್ ಮಾಡ್ತಿರಲ್ಲ ಅಣ್ಣ. ಕೇಳಿ ಕೇಳಿ ಕೇಳಿ, ಬಾಟ್ಲಲ್ಲಿ ನೀರದೆ, ನಾನು ತೊಳಿತೀನಿ, ತಿರ್ಗಾ ಇದೇ ಗಾಡೀಲಿ ಕೂತ್ಕತ್ತೀನಿ, ನೀನೇ ಡ್ರಾಪ್ ಹಾಕಿವಿ ಬಾ. ಕೊಡಪ್ಪ ನಿನ್ ಕೈ ಮುಗಿತೀನಿ, ನನ್ನ ಕೈ ನಿನ್ ಕೈ ಮುಗಿತೀನಿ. ನಾನು ಒಬ್ಬ ವಾಚ್ಮೇನು, ನನ್ನ ಸಂಸಾರ ಅದರಲ್ಲೇ ನಡಿಬೇಕು ಸರ್. ಇಂತ ಕೆಲಸ ಇದೇನು ಗೊತ್ತಾ, ಕ್ಯಾಮ್ರಾ ಇಟ್ಟಿದೀವಿ. ಅಮ್ಮ ಕಳ್ದೋದೆ ನಾನು. ಏನೋ ಏನಿಲ್ಲ ಏನಿಲ್ಲ, ಕಳ್ದೋದೆ. ಇದು ಕಾಮಿಡಿ ಪ್ರೋಗ್ರಾಮ್, ಇದು ಕಕ್ಕಸ್ ಅಲ್ಲ ನೋಡಿ. ಹಸಿ ಇಟ್ಟು ಅರಿಶಿನ ಏನಕ್ಕೆ ಮಾಡಿದ ಅಂದ್ರೆ, ಗುರುತು ಪರಿಚಯದ ಕಾರಲ್ಲಿ ಹೋಗ್ಬಾರ್ದು, ಹೋದ್ರೆ ಹೆಂಗಿರ್ತಾರೆ ಹೇಳಕ್ ಆಗಲ್ಲ ಕಾರಲ್ಲಿ. ಶಿವಶಂಕರ್ ಹುಷಾರಾಗಿ ಆಗ್ಬೇಕು ಜನ. ನನ್ನ ನೆಗಡಿ ಬೇರೆ ವಾಸನೆ ಕಂಡಿಡಿಯಕ್ಕಾಗಲ್ಲ. ಹೌದಾ, ನೆಗಡಿ ಆಗ್ಬಿಟ್ಟಿದೆ, ವಾಸನೆ ಕಂಡಿಡಿಯಕ್ಕಾಗಲ್ಲ ನಿಮ್ಗೆ. ಇಲ್ಲ ಹೇಳಿ, ಇವಾಗ ವಿಡಿಯೋ ಮುಗಿಸ್ಬಿಡೋಣ. ಯಾವತ್ತು ಗುರುತು ಪರಿಚಯ ಇಲ್ಲದ ಗಾಡಿಗಳನ್ನ ಯಾವತ್ತು ಹತ್ಬಾರ್ದು. ಬಸ್ಸು, ಆಟೋ, ಟ್ಯಾಕ್ಸಿ ಮಾತ್ರ ಹೋಗಿ, ಅದರಲ್ಲಿ ಮಾತ್ರ ಹೋಗ್ಬೇಕು. ಹುಷಾರಾಗಿರಿ, ಹುಷಾರಾಗಿರ್ಬೇಕು. ಯಾಕೆ ಅಂದ್ರೆ ಇದನ್ನ ನಾನು ಅನುಭವಿಸಿದ್ದೀನಿ, ನೀವು ಅನುಭವಿಸ್ಬಾರ್ದು. ಇನ್ನೂ ಒಂದೇನಂದ್ರೆ ಅಣ್ಣ, ತುಂಬಾ ಜನ ಮಟನ್ ಊಟ, ಚಿಕನ್ ಊಟ ಅಂತ ತಿಂತಾರೆ, ಹೊಟ್ಟೆ ಎಲ್ಲ ಹಾಳಾಗುತ್ತೆ, ಆರೋಗ್ಯ ಹಾಳಾಗುತ್ತೆ. ಹೌದು, ತರಕಾರಿ ಊಟ ತಿನ್ಬೇಕು. ಸೊ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಒಂದ್ ವೇಳೆ ಸ್ವಲ್ಪ ಜನ ಅನ್ಕೊಂಡಿರ್ಬೋದು, ಏನ್ ಸರ್ ಈ ತರ ಅಸಹ್ಯವಾಗೆಲ್ಲ ವಿಡಿಯೋ ಮಾಡಿದೀರಾ ಅಂತ. ಈ ಅಸಹ್ಯವಾಗಿ ವಿಡಿಯೋ ಏನಕ್ಕೆ ಮಾಡಿದ್ದೀನಿ ಅಂದ್ರೆ, ತುಂಬಾ ಜನ ನಮ್ಗೆ ಮೆಸೇಜ್ ಹಾಕಿದ್ರು ವಾಟ್ಸಪ್ ಅಲ್ಲಿ, ಸರ್ ಈ ತರ ನೀವು ಯಾರೋ ಬೇರೆಯವ್ರು ಮಾಡಿದ್ದಾರೆ ಈ ಮೋಷನ್ ಪ್ರ್ಯಾಂಕು, ನೀವು ಮಾಡಿ ಸರ್, ನೀವು ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತೀರಾ, ಅವ್ರಿಗಿನ್ನ ಚೆನ್ನಾಗಿ ಮಾಡ್ತೀರಾ, ಮಾಡಿ 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 ಅಂದ್ಬಿಟ್ಟು ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಮತ್ತು ಫೋನ್ ಕೂಡ ಮಾಡಿ ತುಂಬ ಜನ ಕೇಳ್ಕೊಂಡ್ರು. ಸೊ ಅವ್ರಿಗೋಸ್ಕರನೇ ಈ ಒಂದು ವಿಡಿಯೋ ನಾನು ಮಾಡಿದ್ದು. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ, ಏನೋ ಈ ಥರ ಗಲೀಜು ಪ್ರ್ಯಾಂಕ್ ಎಲ್ಲ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಅವ್ರು ಕೇಳ್ಕೊಂಡ್ರು ಅಂತ ನಾನು ಮಾಡಿದೆ. ಸೊ ಇದೊಂದು ವಿಡಿಯೋ ನಾನು ಮಾಡಿದ್ದೀನಿ, ನೆಕ್ಸ್ಟ್ ಎಲ್ಲ ಈ ಥರ ವಿಡಿಯೋಗಳು ಮಾಡೋಕೆ ಹೋಗಲ್ಲ ಅಂತ ನಿಮ್ಗೆ ನಾನು ಹೇಳ್ತೀನಿ. ನೋಡ್ತಾ ಇರೋಂಥ ನೀವೆಲ್ಲರೂ ಯಾರು ತಪ್ಪಾಗಿ ತಿಳ್ಕೊಬೇಡಿ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಂದು ಅಭಿಪ್ರಾಯ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು, ಟಾಟಾ, ಬೈ ಬೈ.